ಇದಕ್ಕೆ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿದ್ರೆ ಗ್ರಾಮ ಮತ್ತೆ ಹನ್ನೊಂದು ಮನೆ ಬಿದ್ದಿದ್ದಾರೆ ಅವರು ಅನ್ನೋದೊಂದು ಆರೋಪ ಮಾಡಿದ್ರು. ಸಮುದಾಯಕ್ಕಂದ್ರೆ ಇವಾಗ ಒಂದೇ ಸಮುದಾಯಕ್ಕೆ ಏನಾದ್ರು MLA ಟಿಕೆಟ್ ಕೊಟ್ಟೇನಾದ್ರು ಮಾಡಿಸ ಎಲ್ಲಾ ಸಮುದಾಯಗಳಿಗೂ ಕೊಟ್ಟವಲ್ಲ ಸರ್ ಅನುದಾನ ಬಿಡುಗಡೆ ಒಂದು ಸಾವಿರ ಕೋಟಿ ಮೂರು ದಿವಸದಲ್ಲಿ ಬಿಡುಗಡೆ ಮಾಡಿದರೆ ಅಲ್ಪಸಂಖ್ಯಾತ. ಇವಾಗ ಎಕ್ಸಾಂಪಲ್ ನೀವೇ ಇದೆ ಸರ್, ನೀವೇ ಹೇಳಿ ಸರ್, ನಮ್ಮ ಅಲ್ಪಸಂಖ್ಯಾತ ವಾರ್ಡ್ಗಳು ಯಾವ ರೀತಿ ಇದೆ ಅಭಿವೃದ್ಧಿನಲ್ಲಿ ನೀವೇ ಹೇಳಿ ಸರ್. ಎಕ್ಸಾಂಪಲ್ ಪತ್ರಕರ್ತರು ಹೇಳಿ ಸರ್ ಪ್ಲಾನ್ ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ. ನಾನೆಲ್ಲ ಕೌನ್ಸಿಲರ್ಸ್ ಎಲ್ಲ ಹೇಳಿದ್ದೀನಿ ಸರ್ ಹತ್ತು ಕೋಟಿ ಕೊಟ್ಟು ಅಲ್ಪಸಂಖ್ಯಾತ ರೈತರಿಗೂ ಕೊಟ್ಟಿದ್ದೀವಿ ಸರ್. ರೈತರು ಕೊಟ್ಟಿರೋದಕ್ಕೆ ಪ್ರೂಫ್ ಇಟ್ಕೊಂಡೆ ನಿಮ್ ಹತ್ರ ಮಾತಾಡ್ತೀವಿ. ಇದನ್ನು ನಿಮ್ ಅಂದ್ರೆ ಹೆಂಗೆ ಸರ್ ನೀವೇ ಹೋದ್ರೆ ಇದೆಯಲ್ಲ ಇದು ಇವಾಗ ನಾನು ಎಲ್ಲಿಂದ ನಾನು ತರಿಸ್ಕೊಂಡೆ ಅನ್ನೋದು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನಾನು ಒಂದು ಎಲ್ಲಿಂದ ತರಿಸ್ಕೊಂಡು. ನಾವು ಅವ್ರ ತರ ನಾವು ಸುಳ್ಳುಗಳು ಹೇಳ್ಬಿಟ್ಟು ಯಾಮಾರಿಸ್ಕೊಂಡು ನಾವು ಇದು ಮಾಡೋರಲ್ಲ ಅವ್ರ ತರ ಸುಳ್ಳು ಹೇಳಿ ಬನ್ನಿ ಸರ್ ನೀವು ಹತ್ರ ಬನ್ನಿ ಸರ್. ಇದೇನು ಸರ್ ಇದು ಇವಾಗ ಇರೋದು ಅಲ್ಲಿ ಇದೆಯಾ ಇಲ್ಲ ಸರ್ ನೋಡಿ ಸರ್ ಇದೇನಿದೆ ಸರ್ ಇಲ್ಲಿ ಇಲ್ಲೇನಿದೆ ಸರ್ ನೋಡಿ ಸರ್ ಅಲ್ಪಸಂಖ್ಯಾತರಿಗೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಒಪ್ಕೊಳ್ತೀನಿ. ಸಾವಿರ ಕೋಟಿ ಸಾವಿರದು ಇನ್ನ ಜಾಸ್ತಿ ಕೊಡಬೇಕು. ನಮ್ಮ ಕೋಲಾರಕ್ಕೆ ನೀವೇ ಹೇಳಿ ಅಲ್ಪಸಂಖ್ಯಾತರು ಇರುವಂತ ವಾರ್ಡ್ಗಳಲ್ಲಿ ಹತ್ತು ಕೋಟಿ ಸಾಕಾಗುತ್ತಾ? ಎರಡು ವಾರದ ಹತ್ತು ಕೋಟಿ ಅವ್ರನ್ನ ಮಾತ್ರ ಯಾಕೆ ಸರ್ ಹೋಲಿಸ್ತಾ ಇದ್ದಾರೆ? ಎಲ್ಲರಿಗೂ ಕೊಟ್ಟಿದೀವಿ, ಯಾಕೆ ಕೊಟ್ಟಿಲ್ಲ? ಇವಾಗ ಅಂತರ್ಗಂಗೆ ರೋಡ್ ಮಾಡಿಲ್ವಾ? ನಿಮ್ ಪ್ರೆಸ್ ಕ್ಲಬ್ ಮುಂದೆ ರೋಡ್ ಮಾಡಿಲ್ವಾ? ಇವಾಗ ಇಲ್ಲಿ ನಮ್ ಇದು ಯಾವ್ದು ಬೊಂಬ ಬಜಾರ್ ರೋಡ್ ಮಾಡಿಲ್ವಾ? ಇವಾಗ ನಾವು ಒಂದೊಂದು ಮಾಡ್ತಾ ಇದೀವಲ್ಲ, ಏನು ಆ ಜಾತಿಗೆ ಈ ಜಾತಿಗೆ ಅಂತ ಏನಾದ್ರು ಮಾಡ್ತಾ ಇದ್ದೀರಾ? ಯಾರು ಆ ತರ ನೀವು ದಯವಿಟ್ಟು ಆ ತರ ತಿಳ್ಕೊಳ್ಳೇಬೇಡಿ, ಅವ್ರ ಮಾತು ಕೇಳಲೇಬೇಡಿ. ಭಾರತ ದೇಶದಲ್ಲಿ ಹುಟ್ಟಿರುವಂತ ಮಾನವ ಪ್ರಜಾ ಯಾರಾದ್ರೂ ಭಾರತೀಯರೇ. ಧರ್ಮ ಬೇರೆ ಇರ್ಬೋದು, ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧ ಅದು ಇದು ಯಾವ್ದೋ ಧರ್ಮಗಳಿರ್ಬೋದು, ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಾವೆಲ್ಲ ಇಂಡಿಯನ್ಸ್, ಭಾರತೀಯರು. ಭಾರತೀಯರಾಗಿ ನಾವು ಇಲ್ಲಿ ಬಾಳ್ಬೇಕು. ನಾವು ಭಾರತೀಯರು ಯಾರಲ್ಲ ಅಂತ ಹೇಳ್ತಾರೋ ಅವ್ರು ಈ ದೇಶ ಬಿಟ್ಟು ಹೋಗ್ಬೇಕು. ಒಂದು ಸಮಾಜವನ್ನ ಯಾರು ಗುರುತಿಸಿ ಈ ಸಮಾಜದವನೇ ನಾನು ಇಂಥವನು ಅಂತ ಅಂತವ್ರನ್ನ ಈ ದೇಶದಿಂದ ಗಡೀಪಾರ ಮಾಡ್ಬೇಕು. ಅಂತವ್ರು ಈ ದೇಶದಲ್ಲಿ ಇರೋದಕ್ಕೆ ಹಕ್ಕಿಲ್ಲ. ನಾವೆಲ್ಲರೂ ಇದೀವಿ, ಎಲ್ಲಾ ಜಾತಿಯವರು ಇದೀವಿ ಇಲ್ಲಿ, ಎಲ್ಲಾ ಜಾತಿಯವರು ಇದೀವಿ. ಕರೆಕ್ಟಾ? ಗಾಲಿ ಒಂದೇ ತಗೊಳ್ತಾ ಇರ್ಬೋದು, ಕುಡಿತಾರೆ ಕೋಲಾರ ನೀರೆ. ಅದರಲ್ಲಿ ಜಾತಿ ಅಂದ್ರೆ ಧರ್ಮ, ಜಾತಿ ಬೇರೆ ಧರ್ಮ. ನನ್ನ ಧರ್ಮವನ್ನ ನನ್ನ ದೇವಸ್ಥಾನಕ್ಕೆ ಹೋಗ್ತೀನಿ, ಕೋಲಾರಪ್ಪನ ದೇವಸ್ಥಾನಕ್ಕೆ. ಏಜಾಜಿ ಮಸೀದಿಗೆ ಹೋಗ್ತಾರೆ, ಏಜಾಜಿ ಮಸೀದಿಗೆ ಹೋಗ್ತಾರೆ, ಇನ್ನೊಬ್ರು ಚರ್ಚ್ಗೆ ಹೋಗ್ತಾರೆ. ಏನ್ ತಪ್ಪಾ? ಅದು ತಪ್ಪಾ? ನೀವೇ ತಪ್ಪಲ್ಲ. ಅದು ಧರ್ಮ ಬೇರೆ ಇರ್ಬೋದು, ಪಾಲನೆ ಧರ್ಮ ಪಾಲನೆ ಬೇರೆ ಇರ್ಬೋದು. ಆದ್ರೆ ಈ ದೇಶದಲ್ಲಿ ಇರೋರೆಲ್ಲ ನಾವು ಭಾರತೀಯರು, ಇಂಡಿಯನ್ಸ್. ಮೊದಲು ಇಂಡಿಯನ್ಸ್ ಭಾರತೀಯರು ನಾವೇ.